ನೋಡಿ ನೋಡಿ ನಮ್ಮನೆ ಮಂಗ ಹಿಂಗ ಆಡ್ತಾ ಇದೆ ಅಂತ ಹಲೋ ಈಗ ಮೇಲ್ಗಡೆ ಕಸ ಗುಡಿಸ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಬಟ್ಟೆ ಜಾಸ್ತಿ ಇದೆ ಬಟ್ಟೆ ಮಡಿಸಲ್ಲ ನಾನು 2 ಡೇಸ್ ಆಯ್ತು ಬಟ್ಟೆ ಮಡಿಸಿ ಅಡುಗೆ ಮಾಡಕ್ಕೆ ಖುಷಿನಾ ಕಷ್ಟನಾ ಯಾಕೆ ಯಾಕೆ ಅಂತ ಯಾಕೆ ಕಷ್ಟ ಏನು ಡ್ರಮ್ ಸ್ಟಿಕ್ ಸಾಂಬಾರ ಬೇಳೆ ಸಾಂಬಾರ ನೋಡಿ ಶೆಲ್ಕ ಹೋಗ್ಲಿಯ ಎಷ್ಟೊತ್ತಿಗೆ ಆಫ್ ಮಾಡಬೇಕು ಎಷ್ಟು ನಿಮಿಷ ಆಗಬೇಕು
ಹರಿಓಂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ, ಸೊ ನನಗೆ ಎದ್ದಿದ್ದೆ ಲೇಟ್ ಆಗೋಯ್ತು. ನನಗೆ ಫ್ಯಾನ್ ಗಾಳಿನೇ ಆಗ್ತಾಯಿಲ್ಲ ಅನಿಸುತ್ತೆ ಮೋಸ್ಟ್ಲಿ, ಅದರಿಂದನೇ ನೋಸ್ ಬ್ಲಾಕ್ ಆಗ್ತಾ ಇದೆ, ಹೆಡ್ ತುಂಬ ಭಾರ ಭಾರ ಅನಿಸ್ತಾ ಇದೆ ತಲೆ. ಅದಕ್ಕೆ ಇವತ್ತು ಎದ್ದೋಳಕ್ಕೆ ಆಗಲಿಲ್ಲ, ಎದ್ದಿದ್ದೆ 6:30. ಇನ್ನು ದೀಪ ಸಂಜೆ, ಐ ಮೀನ್ ನಾನು ನಂದಾ ದೀಪ ಉಪ್ಪಿನ ದೀಪ ಹಚ್ತೀನಲ್ಲ, ಸೊ ಅದನ್ನು ಸಂಜೆ ಹಚ್ಚೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು ನಾರ್ಮಲ್ ಪೂಜೆ ಮಾಡಿದಾಳೆ. ನನ್ನ ಮಗ ನೋಡಿದ್ರಿ ಅಲ್ವಾ ನೀವೇ, ಬೇಳೆ ಎಲ್ಲ ಅವನೇ ಬೇಯಕ್ಕಿಟ್ಟ. ಇವತ್ತು ಯಾಕೋ ಆಗ್ತಾ ಇಲ್ಲ ಅಮ್ಮಂಗೆ ಅಂತ. ಆಮೇಲೆ ಈಗ ಅಡುಗೆ ಮಾಡ್ತಾ ಇದ್ದೀನಿ, ಬೇಳೆ ಬೇಯಕ್ಕಿಟ್ಟೆ. ಬೇಳೆ ನನ್ನ ಮಗ ಬೇಯಿಸಿದ್ದಾನೆ, ಈಗ ನಾನು ಖಾರ ರುಬ್ಬಬೇಕು. ಸೊ ಖಾರ ನಾನು ಹೇಗೆ ರುಬ್ತೀನಿ ತೋರಿಸ್ತಿದ್ದೀನಿ. ಈಗ ಖಾರ ರುಬ್ಬಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ, ಟೊಮ್ಯಾಟೊ, ಮತ್ತು ನಾವು ಸಾಂಬಾರ್ ಪುಡಿಗೆ ಅಂತ ಏನು ಹಾಕಿರ್ತೀವಲ್ಲ ಅದನ್ನ ಹಾಕ್ಕೊತೀನಿ. ತುಂಬ ಫೈನ್ ಪೇಸ್ಟ್ ಆಗೋ ಥರ ಏನು ಬೇಡ, ನಾರ್ಮಲ್ ಆಗಿ ರುಬ್ಬಿದ್ರೆ ಸಾಕಾಗತ್ತೆ. ತರಿ ತುಂಬ ಗಟ್ಟಿನೂ ಇಲ್ಲ, ತುಂಬ ತರಿ ತರಿಯಾಗೂ ಇಲ್ಲ, ಆ ಥರ ರುಬ್ಕೊಂಬರ್ತೀನಿ. ಇವತ್ತು ಬೆಳಗ್ಗೆ ಈಗ ನಮ್ಮನೆ ಪಕ್ಕ ಅರಳಿ ಮರ ಇದೆ ಅಲ್ವಾ, ಸೊ ಅಲ್ಲಿ ತುಂಬ ಬೀಜಗಳು ಉದುರತ್ತೆ, ಹಣ್ಣಾಗಿರೋ ಬೀಜಗಳು. ಸೊ ಅದಕ್ಕೆ ಇವತ್ತು ಟೆರಸ್ ನೋಡೋಕ್ಕಾಗ್ತಾ ಇರಲಿಲ್ಲ, ಟೆರಸ್ನ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡಿದೆ. ಇವತ್ತು ಗುಡಿಸಿ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದೆ, ಮತ್ತು ಬಟ್ಟೆ ಇತ್ತು ಸ್ವಲ್ಪ ಅದನ್ನು ಎಲ್ಲ ಒಪ್ಪಿ ಬರ್ತಾರೆ. ಈಗ ಸಾಂಬಾರ ಒಗ್ಗರಣೆ ಹಾಕೋಣ, ಪಾತ್ರೆ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ, 2 ಸ್ಪೂನ್ ಆದರೆ ಸಾಕಾಗುತ್ತೆ ನಮ್ಮನೆಗೆ. ಈಗ ನಾವಿರೋದು 5 ಜನ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ನನ್ನ ಮಗನೇ ನುಗ್ಗೆಕಾಯಿ ಎಲ್ಲ ಅವನೇ ಬಿಡಿಸಿಟ್ಟಿದ್ದಾನೆ. ಇವತ್ತು ನಿನ್ನೆ ಶಿಕಂಡ್ ಟವನ್ ಆಗಿತ್ತು, ಇವತ್ತು ಸಮರ್ಥ ಮಾಡ್ತಾ ಇದ್ದಾನೆ. ಬೆಳಗ್ಗೆ ನಾಷ್ಟಕ್ಕೆ ಶಾವಿಗೆ ಮಾಡಿದ್ದೆ, ಸಾಸಿವೆ ಹಾಕಿದೆ. ಏನಾಗಿದೆ ಗೊತ್ತಾ, ಈಗ ಕೆಲಸ ತುಂಬ ಸ್ಟ್ರೈನ್ ಅನಿಸ್ತಾ ಇದೆ. ಮುಂಚೆ ಅಷ್ಟು ಆಕ್ಟಿವ್ ಆಗಿರೋಕ್ಕಾಗಲ್ಲ, ಮತ್ತು ನಮಗೂ ಕೊರೋನಾ ಬಂದಮೇಲೆ ಬಾಡಿನ ಫುಲ್ಲು ವೀಕ್ ಮಾಡ್ದಂಗೆ ಮಾಡಿಬಿಟ್ಟಿದೆ. ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಹಾಗಾಗಿದೆ ನಮ್ಮ ಸಿಚುಯೇಷನ್ ಈಗ. ಸೊ ಎಲ್ಲರೂ ಸೇಫ್ ಆಗಿರಿ ಅಪ್ಪ, ನಾನು ಕೇಳಿ ಕೇಳಿ ನೋಡಿ ನೋಡಿ ಸಾಕಾಗ್ಬಿಡ್ತಾ ಇದೆ. ನಮ್ಮ ಅಂಗಡಿ ಮುಂದೆ ಅಂತೂ ದಿನಕ್ಕೊಂದು 10-15 ಆಂಬ್ಯುಲೆನ್ಸ್ಗಳು ಓಡಾಡ್ತಾ ಇದೆ. ಈಗ ಆಕ್ಸಿಜನ್ ಬೇರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆಯಂತೆ. ಸಾಸಿವೆ ಸಿಡಿತಾ ಇದೆ, ಈಗ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಆಮೇಲೆ ಹಿಂಗು, ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ. ಇಷ್ಟು ಸ್ವಲ್ಪ ಫ್ರೈ ಆಗಲಿ. ನಾಳೆ ಶನಿವಾರ, ಸೊ ಶನಿವಾರ ಭಾನುವಾರ ಫುಲ್ ಲಾಕ್ಡೌನ್ ಅಂದರೆ ನಮ್ಮ ಅಂಗಡಿಗಳೂ ತೆಗ್ದಿರಲ್ಲ, ಅಂದರೆ ಪ್ರಾವಿಷನ್ ಸ್ಟೋರು ಆ ಥರ. ಈಗ ಎಲ್ಲ ಕಡೆನೂ ಬಾಕ್ಲಾಗ್ತಿದ್ದಾರೆ, ಎಲ್ಲ ಬಟ್ಟೆ ಅಂಗಡಿಗಳು, ಯಾವ ಬಟ್ಟೆ ಅಂಗಡಿಗಳು ಇಲ್ಲ, ಮತ್ತು ಇನ್ನೇನಿಲ್ಲ. ಈಗ ಬೇಸಿಕ್ ನೀಡ್ಸ್ ಏನಿದೆ ಅಷ್ಟು ಮಾತ್ರ ಇದೆ. ಮಾರ್ಕೆಟಲ್ಲೂ ಅಷ್ಟೇ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಂತೆ, ಸೊ ಅಲ್ಲೋ ಮೇಂಟೈನ್ ಮಾಡಿ ತೊಗೊಂಡು ಬರಬೇಕು. ಈಗ
ಅದೆಲ್ಲ ಆಗಿದೆ. ನಾನೇನು ಖಾರ ರುಬ್ಬಿದ್ನಲ್ಲ ಅದನ್ನ ಹಾಕೋಗ್ತಾ ಇದ್ದೇನೆ. ಮತ್ತೆ ರುಬ್ಬಿರೋ ನೀರು ವೇಸ್ಟ್ ಮಾಡೋದು ಬೇಡ, ಅಂದ್ರೆ ಜಾರ್ ತೊಳೆದಿರ್ತೀವಲ್ಲ ಅದು. ಅದು ಚೆನ್ನಾಗಿ ಅದ್ರದ್ದು ನೀರು ಹಾಕಿ ಬೇಯಕ್ಕೆ ಹಾಕ್ತಿದ್ದೆ. ಅದ್ರ ಜೊತೆಗೇನೆ ನುಗ್ಗೆಕಾಯಿ ಹಾಕೊಂಡು ಬಿಡ್ತಾ ಇದ್ದೀನಿ. ನುಗ್ಗೆಕಾಯಿ ಕಟ್ ಮಾಡಿಟ್ಟಿದ್ದ ಅಂತ ಹೇಳಿದ್ನಲ್ಲ, ಸೊ ಅದು ತುಂಬ ಮಾಡಿಬಿಟ್ಟಿದ್ದಾನೆ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಈಗ ತೊಳೆದೆ ಕಟ್ ಮಾಡಿಟ್ಟಿರೋದನ್ನ ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಚಾಪ್ ಅವ್ರಿಗೆ ನುಗ್ಗೆಕಾಯಲ್ಲಿ ಚಾಪ್ಸ್, ಮಟನ್ ನಾನ್ ವೆಜ್ ತಿನ್ನಲ್ಲ ಅವರು, ಸೊ ಅವ್ರಿಗೆ ವೆಜ್ ಮಾಡೋಕ್ಕೆ ಚಾಪ್ಸ್ ನಾಳೆಗೆ ಇಟ್ಕೋತೀನಿ. ಈಗ ಮಸಾಲ ಬೇಯ್ತಾ ಇದೆ. ಒಂದ್ಸತಿ ಹುಷಾರು ತಪ್ಪಿದ್ರೆ ನಾವಂತೂ ಪಾ ಅನ್ಸ್ಬಿಟ್ಟಿದೆ. ಈಗ ಎಷ್ಟು ಬೇಗ ಸುಸ್ತಾಗ್ಬಿಡ್ತೀವಲ್ವಾ, ಮುಂಚೆ ಅಷ್ಟು ಎನರ್ಜಿನೇ ಇರಲ್ಲ. ಈಗ ನೋಡಿ ನನ್ನ ಮಗಳು ಹೇಗೆ ಪೂಜೆ ಮಾಡಿದ್ದಾಳೆ ಅಂತ, ಅವಳೆ ಪೂಜೆ ಮಾಡಿದ್ದಾಳೆ. ನಂದಾದೀಪ ಒಂದು ಹಚ್ಚಿದೆ ನಾನು ಇವತ್ತೆಲ್ಲ, ಅವಳದೇ ಪೂಜೆ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಹೂ ಮುಡಿಸಿದ್ಲು ದತ್ತಂಗೆ, ಅವಳು ಪೂಜೆ ಮಾಡಿ ಆಚೆ ಕೂತಿದ್ಲು, ನಾನು ಒಳಗೆ ಬಂದೆ ದತ್ತ ಟಕ್ಕಂತ ಹೂವ ಬೀಳ್ಸಿದ್ರು ಕೆಳಗೆ. ಅವಳಂತೂ ಫುಲ್ ಖುಷಿಯಾಗ್ಬಿಟ್ಲು ಇವತ್ತು. ಇವತ್ತು ಏಕಾದಶಿನೂ ಅಲ್ವಾ, ಸೊ ತುಳಸಿ ಎಲ್ಲ ಇಟ್ಟು ಮಾಡಿದ್ದಾಳೆ ನೀಟಾಗಿ. ನನ್ನ ಮಗಂದು ಆಯಿತು ಎಕ್ಸಾಮ್ ಬರ್ದು, ಸೊ ಅವನು ಅವರು ಇಬ್ಬರು ಇವಾಗ ಟಿ ವಿ ನೋಡ್ತೀವಿ ಅಂದರು, ಸೊ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದಾರೆ. ಮಸಾಲ ಕುದ್ದಿತ್ತು, ಸೊ ಆವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕಡ್ಕೊಂಡು ಬೇಳೆ ಮತ್ತು ಮಸಾಲನ ಹೊಂದಿಸ್ಕೊಂಡ್ಬಿಟ್ಟೆ. ನಾನದು ಮರೆತೋಯ್ತು ರೆಕಾರ್ಡ್ ಮಾಡೋದು. ಅನ್ನಕ್ಕೂ ಇಟ್ಟಿದ್ದೀನಿ, ಅನ್ನನೂ ಆಗುತ್ತೆ ಈಗ. ಈಗ ಇದು ಸ್ವಲ್ಪ ಹೊತ್ತು ಹೊಂದ್ಕೊಳ್ಳಿ ಎರಡಕ್ಕೂ. ಅಷ್ಟೊತ್ತಿಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಬಂದು ಯಶಿಕಾ ಅಡುಗೆ ಮನೆ ಮಾಪ್ ಮಾಡ್ಕೊತಾಳೆ. ಸಾಂಬಾರು ಕುದ್ದಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಅನಿಸುತ್ತೆ ನುಗ್ಗೆಕಾಯಿ ಸಾಂಬಾರು ತಿನ್ನಕ್ಕೆ. ತುಂಬ ಟಯರ್ಡ್ ಆಗ್ತಿತ್ತಲ್ಲ, ಸೊ ಒಂದು ಚಿಕ್ಕ ನ್ಯಾಪ್ ತೊಗೊಳೋಣ ಅಂತ ಈಗೊಂದು ಅರ್ಧ ಗಂಟೆ ಮಲ್ಕೋತೀನಿ. ಆಮೇಲೆ ನಮ್ಮ ಮಾವನವ್ರು ಬರ್ತಾರೆ, ಅವ್ರಿಗೆ ಊಟ ಬಡಿಸ್ಬಿಟ್ಟು ಆಮೇಲೆ ಪುನಃ ಅಂಗಡಿಗೆ ಹೋಗ್ಬೇಕು. ಒಂದು ಹಾಫ್ ಆನ್ ಅವರ್ ಅಷ್ಟ ಆಮೇಲೆ ಸಿಗ್ತೀನಿ. ಇದು ಚಿಕ್ಕದಿದ್ರೆ ಆಯಿತು, ಏನಂತಾರಣ್ಣ ಎನರ್ಜಿ ಬೂಸ್ಟರ್ ಅಲ್ವಾ. ಈಗ ಮಾವ ಇವಾಗ ಬಂದರು, ಸೊ ಅವ್ರಿಗೆ ಊಟ ಬಡಿಸಿ ಡ್ಯಾನ್ಸ್ ಆಡ್ತಾ ಇದ್ದೀನಿ. ಈಗ ಅವ್ರಿಗೆ ಊಟ ಬಡಿಸಿ ಇವಾಗ ನಾನು ಶಾಪ್ಗೆ ಹೋಗ್ಬೇಕು, ಮುಖ ತೊಳ್ಕೊಂಡು ಶಾಪ್ಗೆ ಹೋಗ್ತಾ ಸಿಗ್ತೀನಿ. ಮುಖ ತೊಳ್ಕೊಂಡಾಯಿತು, ಸಂಜೆ ದೀಪ ಹತ್ತಿಸ್ಬಿಟ್ಟು ನಾನು ಅಂಗಡಿಗೆ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ನ. ಯಾರು ಇವನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬೈ, ಸೀ ಯು ಸೂನ್.